ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಟಿ ಸಿಯನ್ನು ವಿತರಣೆ ಮಾಡುವ ಮುನ್ನ ಆ ವಿದ್ಯಾರ್ಥಿಗಳ ಅಡ್ರೆಸ್ಸನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಪ್ರಾರಂಭವನ್ನು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ, ಏನು ಈಗ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗ್ತಾ ಇದೆ, ಈ ಶೈಕ್ಷಣಿಕ ವರ್ಷಕ್ಕೆ ನಾವು ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಿ ಅಡ್ಮಿಟನ್ನು ಮಾಡ್ಕೋಬೇಕಾಗಿರ್ತದೆ. ತದನಂತರ ಯಾವುದಾದ್ರೂ ವಿದ್ಯಾರ್ಥಿಗಳು ಟಿ ಸಿ ಓದಿದರೆ ಆ ಮಕ್ಕಳಿಗೆ ಟಿ ಸಿಯನ್ನು ಮತ್ತು ಎಕ್ಸಿಟ್ ಕ್ಲಾಸ್ನ ಟಿ ಸಿಯನ್ನು ವಿತರಣೆ ಮಾಡಬೇಕಾಗಿರ್ತದೆ. ಟಿ ಸಿಯನ್ನು ವಿತರಣೆ ಮಾಡೋಕ್ಕೂ ಮುಂಚೆ ನಾವು ಎರಡು ಕಂಡೀಷನ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಮೊದಲನೇ ಕಂಡೀಷನ್ ಏನಪ್ಪ ಅಂತಂದರೆ, ನೀವು ಟಿ ಸಿಯನ್ನು ವಿತರಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಅಂದರೆ, ಆ ಟಿ ಸಿ ವಿತರಣೆ ಮಾಡುವ ಮುನ್ನ ಆ ವಿದ್ಯಾರ್ಥಿಯ ಕಾಂಟ್ಯಾಕ್ಟ್ ಡೀಟೇಲ್ಸ್, ಅಂದರೆ ಆ ವಿದ್ಯಾರ್ಥಿಯ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡನ್ನೂ ಸಹ ನಾವು ಏನು ಮಾಡಬೇಕಾಗುತ್ತೆ, ಸ್ಯಾಟ್ಸ್ನಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಂತರ ಎರಡನೇ ಕಂಡೀಷನ್ ಏನಪ್ಪ ಅಂತಂದರೆ, ಆ ವಿದ್ಯಾರ್ಥಿಯ ಟಿ ಸಿಯನ್ನು ತೆಗೆಯುವ ಮುನ್ನ ನೀವು ಏನು ಮಾಡಬೇಕು, ಆ ವಿದ್ಯಾರ್ಥಿಯ ಪ್ರೋಗ್ರೆಸ್ ಕಾರ್ಡನ್ನು ಸಹ ಜನರೇಟ್ ಮಾಡಬೇಕು. ಅಂದರೆ ಫಸ್ಟ್ ಪ್ರೋಗ್ರೆಸ್ ಕಾರ್ಡನ್ನು ಜನರೇಟ್ ಮಾಡಿಕೊಂಡ ನಂತರ ನೀವು ಆ ವಿದ್ಯಾರ್ಥಿಯ ಟಿ ಸಿಯನ್ನು ಔಟ್ ಮಾಡಬೇಕಾಗುತ್ತೆ, ಅಂದರೆ ಟಿ ಸಿಯನ್ನು ಜನರೇಟ್ ಮಾಡಬೇಕಾಗುತ್ತೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಸ್ಯಾಟ್ಸ್ ಪೇಜ್ಗೆ ನಾವು ಲಾಗಿನ್ ಆಗೋಣ. ಲಾಗಿನ್ ಆದ ನಂತರ ಈ ರೀತಿ ಸ್ಯಾಟ್ಸ್ ಪೇಜ್ ಓಪನ್ ಆಗುತ್ತೆ. ನಂತರ ಇಲ್ಲಿ ನೀವು ಗಮನಿಸ್ಕೊಡಿ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1-10 ಆಪ್ಷನ್ನಲ್ಲಿ ಈಗ ನೀವು ಏನು ವಿದ್ಯಾರ್ಥಿಗಳ ಒಂದು ಅಡ್ರೆಸ್ಸನ್ನು ಅಪ್ಡೇಟ್ ಮಾಡೋಕ್ಕೆ ಹೋಗ್ತೀರಾ, ಈಗಿರುವಂತಹ ಆಪ್ಷನ್ ಪ್ರಕಾರ ಯಾವ ವಿದ್ಯಾರ್ಥಿಗಳನ್ನು ನೀವು ಆಲ್ರೆಡಿ ಪ್ರಮೋಟ್ ಮಾಡಿದಿರಾ ಅಂಥ ವಿದ್ಯಾರ್ಥಿಗಳು ಇಲ್ಲಿ ಡಿಸ್ಪ್ಲೇ ಆಗೋದಿಲ್ಲ. ಪ್ರಮೋಟ್ ಮಾಡದಲೇ ಇರುವಂಥ ವಿದ್ಯಾರ್ಥಿಗಳ ಡೀಟೇಲನ್ನು, ಅಂದರೆ ಅಡ್ರೆಸ್ಸನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ತದನಂತರ ಅದನ್ನು ಕೊಡಬಹುದು, ವೆಯ್ಟ್ ಮಾಡೋಣ. ಈಗ ಆಲ್ರೆಡಿ ನಾವು ಸಹ ಪ್ರಮೋಟ್ ಮಾಡಿದ್ದೀವಿ. ಇಲ್ಲಿ ಯಾವ ರೀತಿ ಅಡ್ರೆಸ್ಸನ್ನು ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಅಡ್ಮಿಷನ್ ಡೀಟೇಲ್ಸಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ಗೆ ನೀವು ಹೋದರೆ ಇಲ್ಲಿ ನಿಮಗೆ ಶೋ ಆಗುವಂಥ ವಿದ್ಯಾರ್ಥಿಗಳು ನೋಡಿ, ಓನ್ಲಿ ಅಡ್ಮಿಟೆಡ್ ಸ್ಟೂಡೆಂಟ್ಸ್ ಆರ್ ಓನ್ಲಿ ಡಿಸ್ಪ್ಲೇಡ್ ಇಯರ್ ಅಂತೇಳಿ ಇದೆ. ಅಂದರೆ ನೀವು ಯಾವ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಿ ಅಡ್ಮಿಟ್ ಮಾಡ್ಕೊಂಡಿರ್ತೀರೋ ಅಂಥ ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಶೋ ಆಗ್ತಾರೆ. ಈಗ ಆಲ್ರೆಡಿ ನಾವು ಬರೀ ಪ್ರಮೋಟ್ ಮಾಡಿದ್ದೀವಿ, ಇನ್ನು ಅಡ್ಮಿಟ್ ಮಾಡಿಕೊಂಡಿಲ್ಲ, ಹಂಗಾಗಿ ಆ ವಿದ್ಯಾರ್ಥಿಗಳು ನಮಗೆ ಶೋ ಆಗಲ್ಲ. ನಂತರ ಅವರು ಅಡ್ಮಿಟ್ ಆಪ್ಷನನ್ನು ಕೊಡ್ತಾರೆ. ಅಡ್ಮಿಟ್ ಆಪ್ಷನನ್ನು ಕೊಟ್ಟ ನಂತರ ಆ ವಿದ್ಯಾರ್ಥಿಗಳನ್ನು ಅಡ್ಮಿಟ್ ಮಾಡಿಕೊಂಡು ನಂತರ ಆ ವಿದ್ಯಾರ್ಥಿಗಳ ಅಡ್ರೆಸ್ಸನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಈಗ ನಾನು ಒಂದು ನಮ್ಮ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಗಳ ಒಂದು ಅಡ್ರೆಸ್ಸನ್ನು ಅಪ್ಡೇಟ್ ಮಾಡ್ತೀನಿ. ಒಂದು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಜೆಂಡರು ಮತ್ತು ರಿಲಿಜಿಯನ್ ಮ್ಯಾಂಡೇಟ್ರಿ ಇಲ್ಲ. ಮೇಯ್ನ್ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗಿರೋದು ಅಕಾಡೆಮಿಕ್ ಇಯರು. ಇಲ್ಲಿ 22-23 ಸೆಲೆಕ್ಟ್ ಮಾಡಿಕೊಂಡು ಸರ್ಚನ್ನು ಕೊಡಿ. ಸರ್ಚನ್ನು ಕೊಟ್ಟ ನಂತರ ನೋಡಿ, ನಿಮ್ಮ ಶಾಲೆಯ ವಿದ್ಯಾರ್ಥಿಗಳು ಇಲ್ಲಿ ಶೋ ಆಗ್ತಾರೆ. ಇಲ್ಲಿ ನೀವು ಎಲ್ಲ ವಿದ್ಯಾರ್ಥಿಗಳ ಒಂದು ಅಡ್ರೆಸ್ಸನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಏನು ಸ್ಯಾಟ್ಸ್ ನಂಬರ್ ಇದೆ, ಆ ವಿದ್ಯಾರ್ಥಿಯ ಹಿಂಭಾಗದಲ್ಲಿ ಸ್ಯಾಟ್ಸ್ ನಂಬರನ್ನು ಕೊಟ್ಟಿದ್ದಾರೆ. ಆ ಸ್ಯಾಟ್ಸ್ ನಂಬರ್ ಮೇಲೆ ನೀವು ಏನು ಮಾಡಬೇಕಾಗುತ್ತೆ, ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ವಿದ್ಯಾರ್ಥಿಯ ಒಂದು ಅಪ್ಡೇಟ್ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಅವನು ಏನು ಟಿ ಸಿಯನ್ನು ವಿತರಣೆ ಮಾಡುವ ಮುನ್ನ ಈ ಒಂದು ಆಪ್ಷನ್ಸನ್ನು, ಅಂದರೆ ಇಲ್ಲಿ ನೋಡಿ, ತಳಭಾಗದಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತೇಳಿ ಕೊಟ್ಟಿದ್ದಾನಲ್ಲ, ಈ ಒಂದು ಸೆಕ್ಷನ್ನನ್ನು ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಮೇಯ್ನು ಇಲ್ಲಿ ಎರಡು ಇದೆ, ಒಂದು ಕರೆಂಟ್ ಡೀಟೇಲು, ಇನ್ನೊಂದು ಪರ್ಮನೆಂಟ್ ಡೀಟೇಲ್ಸ್ ಅಂತೇಳಿ ಎರಡು ಆಪ್ಷನ್ ಇದೆ. ಇಲ್ಲಿ ವಿದ್ಯಾರ್ಥಿ ಅಂದರೆ ಪ್ರೆಸೆಂಟ್ ವಿದ್ಯಾರ್ಥಿ ಓದುತ್ತಿರುವಂತಹ ಶಾಲೆ ಅರ್ಬನ್ ಬರುತ್ತಾ ಅಥವಾ ರೂರಲ್ ಬರುತ್ತಾ, ಅಂದರೆ ವಿದ್ಯಾರ್ಥಿ ವಾಸ ಇರುವಂತಹ ಕರೆಂಟ್ ಅಡ್ರೆಸ್ಸು. ಅಂದರೆ ಈಗ ವಿದ್ಯಾರ್ಥಿಗೆ ಆ ಕರೆಂಟ್ ಅಡ್ರೆಸ್ಸಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಅಂತ ಅಂದರೆ ಆ ಒಂದು ಶಾಲೆ ಅರ್ಬನ್ ಅಥವಾ ರೂರಲ್ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ನೀವು ಗಮನಿಸ್ಕೋಬೇಕು. ನಂತರ ಆ ಒಂದು ವಿದ್ಯಾರ್ಥಿ ಅಂದರೆ ಆ ಶಾಲೆ ಅಂದರೆ ವಿದ್ಯಾರ್ಥಿ ಕರೆಂಟ್ ಅಡ್ರೆಸ್ದು ಇರುವಂತಹ ಪಿನ್ ಕೋಡನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಮೆನ್ಷನ್ ಮಾಡಿದ ನಂತರ ನೀವು ಇಲ್ಲಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಡಿಸ್ಟಿಕ್ ಸೆಲೆಕ್ಟ್ ಆದ ನಂತರ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಆ ಒಂದು ಕರೆಂಟ್ ಅಡ್ರೆಸ್ನ ವಿಲೇಜ್ ಅಂದರೆ ಯಾವ ವಿಲೇಜ್ ಅಂದರೆ ರೆವಿನ್ಯೂ ವಿಲೇಜ್ ಯಾವುದಿದೆ ಅನ್ನೋದನ್ನು ಇಲ್ಲಿ ಡ್ರಾಪ್ ಡೌನ್ ಆಪ್ಷನ್ ಕೊಟ್ಟಿದ್ದಾನೆ. ಈ ಡ್ರಾಪ್ ಡೌನ್ ಆಪ್ಷನ್ನಿಂದ ನೀವು ಏನು ಮಾಡಬೇಕು ಅದನ್ನು ಪಿಕ್ ಮಾಡಬೇಕಾಗುತ್ತೆ. ಪಿಕ್ ಮಾಡಿದ ನಂತರ ಇಲ್ಲಿ ಲೊಕ್ಯಾಲಿಟಿಯನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ಲೊಕ್ಯಾಲಿಟಿಯನ್ನು ನೀವು ಮ್ಯಾನ್ಯಲಾಗಿ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಅಡ್ರೆಸ್ಸನ್ನು ನೀವು ಇಲ್ಲಿ ಟೈಪ್ ಮಾಡಿ ಅಂದರೆ ಇಲ್ಲಿ ಏನು ತಾಲೂಕು ಎಲ್ಲ ಆಲ್ರೆಡಿ ಡಿಸ್ಟಿಕ್ ಎಲ್ಲ ಇಲ್ಲೇ ಶೋ ಆಗೋದ್ರಿಂದ ಇನ್ನೇನಾದರೂ ಕಸಬಾ ಅಥವಾ ಏನು ಹೋಬಳಿಗಳು ಹೋಬಳಿ ಯಾವುದು ಬರುತ್ತೆ
ಅಥವಾ ಇನ್ಯಾವುದಾದ್ರೂ ಪೋಸ್ಟ್ ಇದ್ದರೆ ಅಂದರೆ ಯಾವ ಒಂದು ಪೋಸ್ಟ್ ವ್ಯಾಪ್ತಿಯಲ್ಲಿ ಬರುತ್ತೆ ಅದನ್ನು ನೀವೇನೇನು ಮಾಡಿಲ್ಲ ಟೈಪ್ ಮಾಡಿಕೊಡಿ. ನಂತರ ಈ ಅಡ್ರೆಸ್ ಕರೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ಸು ಎರಡೂ ಒಂದೇ ಆಗಿದ್ದರೆ ನಿಮಗೆ ಈಸಿ, ಯಾಕೆಂದರೆ ಇಲ್ಲಿ ಸೇಮ್ ಆ್ಯಸ್ ಅಬೋವ್ ಅಂತ ಇದೆಯಲ್ಲ, ಇದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ಅದೇನಾಗುತ್ತೆ, ಇಲ್ಲಿರುವಂಥ ಡೀಟೇಲ್ ಇಲ್ಲಿ ಪೆಚ್ಚಾಗಿ ಅಪ್ಡೇಟ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಎರಡು ಬೇರೆ ಬೇರೆ ಆಗಿದ್ದಲ್ಲಿ ನೀವು ಸೇಮ್ ಆ್ಯಸ್ ಅಬೋವ್ ಮೇಲೆ ಕ್ಲಿಕ್ ಮಾಡಬೇಡಿ. ಡೈರೆಕ್ಟು ನೀವೇನು ಮಾಡಿ ಅಡ್ರೆಸ್ಸನ್ನು, ಈಗ ಏನು ಮೇಲ್ಭಾಗದಲ್ಲಿ ನಾನು ಇಲ್ಲಿ ಫಿಲ್ ಮಾಡಿದೆ ಕರೆಂಟ್ ಅಡ್ರೆಸ್, ಅದೇ ರೀತಿ ಪರ್ಮನೆಂಟ್ ಅಡ್ರೆಸ್ ವಿಭಾಗದಲ್ಲೂ ಸಹ ನೀವು ಫಿಲ್ ಮಾಡಬೇಕಾಗುತ್ತೆ. ಎರಡನ್ನು ಫಿಲ್ ಮಾಡಿದ ನಂತರ ನೀವೇನು ಮಾಡಬೇಕು, ಇಲ್ಲಿ ಏನು ಮ್ಯಾಂಡೇಟ್ರಿ ಆಪ್ಷನ್ಸ್ಗಳು ಏನೇನಿದ್ದಾವೆ, ಸ್ಟಾರ್ ಮಾರ್ಕ್ ಇದಂಥವು ಎಲ್ಲವನ್ನು ಫಿಲ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಅಪ್ಡೇಟ್ ತೊಗೊಳ್ಳಲ್ಲ. ಇಲ್ಲಿ ಮೇಯ್ನು ಅಡ್ಮಿಷನ್ ಡೇಟ್ ಮ್ಯಾಂಡೇಟ್ರಿ ಇದೆ, ಆಲ್ರೆಡಿ ಅದು ಪೆಚ್ಚಾಗಿರುತ್ತೆ, ಇನ್ನುಳಿದಂಥ ಡೀಟೇಲ್ಸ್ಗಳು ಏನು ಮ್ಯಾಂಡೇಟ್ರಿ ಇರೋದಿಲ್ಲ. ಈಗ ನೀವೇನು ಮಾಡಬೇಕಾಗುತ್ತೆ, ಇದನ್ನು ಅಪ್ಡೇಟ್ ಕೊಡಬೇಕಾಗುತ್ತೆ. ಡು ಯು ವಾಂಟ್ ಟು ಅಪ್ಡೇಟ್ ಅಂತ ಕೇಳುತ್ತೆ, ಓಕೆ ಮಾಡಿ. ಓಕೆ ಮಾಡಿದ ನಂತರ ನೋಡಿ, ಇಲ್ಲಿ ಸ್ಟೂಡೆಂಟ್ ಅಡ್ರೆಸ್ ಡೀಟೇಲ್ಸ್ ಆರ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ. ಅಪ್ಡೇಟ್ ಆದ ನಂತರ ನೀವೇನು ಮಾಡಬೇಕು, ಈಗ ಟಿ ಸಿಯನ್ನು ವಿತರಣೆ ಮಾಡಬೇಕಾಗಿರುತ್ತೆ. ಟಿ ಸಿಯನ್ನು ವಿತರಣೆ ಮಾಡಲಿಕ್ಕೆ ಹೋದಾಗ ನೋಡಿ, ಇಲ್ಲಿ ಶೋ ಮಾಡ್ತೀನಿ ಅಪ್ಡೇಟ್ ಆಗಿರುವ ವಿದ್ಯಾರ್ಥಿಯ ಡೀಟೇಲು, ಅಪ್ಡೇಟ್ ಆಗದಲೇ ಇರೋ ವಿದ್ಯಾರ್ಥಿ ಡೀಟೇಲ್ಸ್ ಹೇಗೆ ಬರುತ್ತೆ ಅಂತೇಳಿ. ಇಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟಿಗೆ ಹೋಗಿ ಇಂಡಿವಿಜುವಲ್ ಸ್ಟೂಡೆಂಟ್ ಟಿ ಸಿ ಇಶ್ಯೂಗೆ ಹೋದಾಗ ಇಲ್ಲಿ ನಾನು ಕ್ಲಾಸನ್ನು ಪಿಕ್ ಮಾಡಿ, ಇಯರನ್ನು ಪಿಕ್ ಮಾಡಿ, ನಾನು ಏನು ಮಾಡ್ತೀನಿ, ಜನ್ರೇಟ್ ಟಿ ಸಿ ಟು ಅಡ್ಮಿಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂತ ಕೊಟ್ಟಾಗ ಇಲ್ಲಿ ಸರ್ಚ್ ತಗೊಳುತ್ತೆ. ಸರ್ಚ್ ಆದ ನಂತರ ಇಲ್ಲಿ ವಿದ್ಯಾರ್ಥಿಗಳು ಶೋ ಆಗುತ್ತೆ. ಎಕ್ಸಾಂಪಲ್ಲು ನಾನು ಮಾಡಿದಂಥ ವಿದ್ಯಾರ್ಥಿ ಡೀಟೇಲ್ಸನ್ನು ನಾನು ತೋರಿಸ್ತೀನಿ. ನಾನು ನಿಮಗೆ ಇಲ್ಲಿ ಈ ವಿದ್ಯಾರ್ಥಿಯ ಡೀಟೇಲ್ಸನ್ನು ನಾನು ಪೆಚ್ ಮಾಡಿದ್ದೀನಿ, ಅಂದರೆ ಅಪ್ಡೇಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಇಶ್ಯೂ ಕೊಟ್ಟರೆ ಡು ಯು ವಾಂಟ್ ಟು ಇಶ್ಯೂ ಅಂತೇಳಿ ಕೇಳುತ್ತೆ. ಇಲ್ಲಿ ನಾವು ಟಿ ಸಿಯನ್ನು ನಾವು ಸುಲಭವಾಗಿ ಇಲ್ಲಿರುವಂಥ ಮಾಹಿತಿಗಳನ್ನು ಫಿಲ್ ಮಾಡಿ ನಾವು ಫಿಲ್ ಮಾಡಿದ ನಂತರ ಎಲ್ಲ ಡೀಟೇಲ್ಸ್ ಸರಿ ಇದ್ದರೆ ನಾವೇನು ಮಾಡಬೇಕು, ಟಿ ಸಿಯನ್ನು ಜನ್ರೇಟ್ ಮಾಡಬೇಕಾಗುತ್ತೆ. ನೋಡಿ, ಇದು ಜನ್ರೇಟ್ ಅಂತೇಳಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಮೇಕ್ ಶ್ಯೂರ್ ದಟ್ ಯು ಹ್ಯಾವ್ ಜನ್ರೇಟೆಡ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಬಿಫೋರ್ ಟಿ ಸಿ ಜನ್ರೇಷನ್ ಅಂತ ಕೇಳುತ್ತೆ. ಈ ರೀತಿ ಬಂತು ಅಂತ ಅಂದರೆ ನಿಮ್ಮ ಒಂದು ಟಿ ಸಿ ವಿತರಣೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಅಂತೇಳಿ ಇದು ಇದನ್ನು ಮಾಹಿತಿ ನಿಮಗೆ ಸಿಗ್ತದೆ. ನೀವೇನು ಮಾಡ್ಬೋದು, ಸುಲಭವಾಗಿ ಇಂಥ ವಿದ್ಯಾರ್ಥಿಗಳು ಟಿ ಸಿಯನ್ನು ತೆಗಿಬೋದು. ಬಿಫೋರ್ ಟಿ ಸಿ ಜನ್ರೇಟು ನೀವೇನು ಮಾಡಬೇಕು, ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡನ್ನು ಸಹ ನೀವು ಜನ್ರೇಟ್ ಮಾಡಬೇಕು. ಇಂದಿನ ವೀಡಿಯೋದಲ್ಲಿ ನಾನು ಯಾವ ರೀತಿ ಜನ್ರೇಟ್ ಮಾಡಬೇಕು ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡನ್ನು ಅನ್ನೋದನ್ನು ನಿಮಗೆ ತಿಳಿಸಿದ್ದೀನಿ. ಈಗ ನಾವೇನು ಮಾಡೋಣ, ಈಗ ನಾವೇನು ಮಾಡ್ತಾ ಇದ್ದೀನಿ, ಈಗ ಈಗ ಈ ವಿದ್ಯಾರ್ಥಿಯ ಒಂದು ಟಿ ಸಿನ ನಾನು ಅಂದರೆ ಅಡ್ರೆಸ್ಸನ್ನು ಅಪ್ಡೇಟ್ ಮಾಡಿಲ್ಲ, ಇಂಥ ವಿದ್ಯಾರ್ಥಿಯ ಟಿ ಸಿಯನ್ನು ಇಶ್ಯೂ ಮಾಡೋಕ್ಕೆ ನಾನು ತೋರಿಸ್ತೀನಿ. ನೋಡಿ, ಡು ಯು ವಾಂಟ್ ಟು ಇಶ್ಯೂ ಟಿ ಸಿ ಅಂತ ಕೇಳುತ್ತೆ. ಕೇಳಿದಾಗ ಇಲ್ಲಿ ಎಡಿಟ್ ಮಾಡಿಕೊಂಡು ಡೀಟೇಲ್ಸನ್ನು ನಾನು ಟಿ ಸಿ ಇಶ್ಯೂ ಮಾಡೋಕ್ಕೆ ಹೋದರೆ ಅದು ತೊಗೊಳ್ಳಲ್ಲ. ಇಲ್ಲಿ ನೋಡಿ, ಜನ್ರೇಟ್ ಅಂತ ಕೊಟ್ಟರೆ ನೋಡಿ, ಕೈಂಡ್ಲಿ ಅಪ್ಡೇಟ್ ಸ್ಟೂಡೆಂಟ್ ಅಡ್ರೆಸ್ ಡೀಟೇಲ್ಸ್ ಬಿಫೋರ್ ಜನ್ರೇಟಿಂಗ್ ಟಿ ಸಿ ಫ್ರಮ್ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಮೆನು ಅಂತೇಳಿ ಶೋ ಆಗುತ್ತೆ. ಅಂದರೆ ಈ ವಿದ್ಯಾರ್ಥಿ ಅಡ್ರೆಸ್ಸನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಮಾಡಿದ ನಂತರ ಅದೇನಾಗುತ್ತೆ, ಇಲ್ಲಿ ಡೀಟೇಲ್ಸು ಟಿ ಸಿ ಓಪನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಒಂದು ಏನು ನಾನು ತೋರಿಸಿದೆ, ಈ ಪ್ರೊಸೀಜರನ್ನು ಫಾಲೋ ಮಾಡಿ ಫಸ್ಟ್ ನೀವೇನು ಮಾಡಿ ಅಡ್ರೆಸ್ಸನ್ನು ಅಪ್ಡೇಟ್ ಮಾಡಿ, ನಂತರ ಪ್ರೋಗ್ರೆಸ್ ರಿಪೋರ್ಟನ್ನು ಜನ್ರೇಟ್ ಮಾಡಿ, ನಂತರ ಟಿ ಸಿಯನ್ನು ಜನ್ರೇಟ್ ಮಾಡಿ, ಈ ಸ್ಟೆಪ್ಪನ್ನು ಕ್ರಮವಾಗಿ ಫಾಲೋ ಮಾಡಿ, ಎಲ್ಲೂ ನಿಮಗೆ ತಪ್ಪಾಗೋದಿಲ್ಲ. ಈಗ ಏನು ಪ್ರಮೋಟ್ ಮಾಡಿದರೆ ಆ ವಿದ್ಯಾರ್ಥಿಗಳನ್ನು ಅಡ್ಮಿಟ್ ಮಾಡಲಿಕ್ಕೆ ಆಪ್ಷನ್ ಕೊಟ್ಟ ನಂತರ ಆ ವಿದ್ಯಾರ್ಥಿಗಳ ಟಿ ಸಿಯನ್ನು ವಿತರಣೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದ.